ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆಯ PSI ರೂಪಾಲಿ ಗೂಡೋಡಗಿ ಇವರ ನೇತೃತ್ವದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಚಿಕ್ಕೋಡಿ ಸಿಟಿ ಎಲ್ಲ ಗೂಡ್ಸ್ ಡ್ರೈವರ್ಗಳನ್ನು ಕರೆದು ಮಹತ್ವದ ವಿಷಯವನ್ನು ಸಾರಲಾಗಿದೆ. ಇನ್ನು ಯಾರು ಗೂಡ್ಸ್ ಡ್ರೈವರ್ಗಳು ತಮ್ಮ ವೆಹಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕು, ಪ್ರತಿಯೊಬ್ಬರೂ ಡ್ರೆಸ್ ಹಾಕಿಕೊಳ್ಳಲೇಬೇಕು, ಮೋಟಾರ್ ಸೈಕಲ್ ನಡೆಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಮತ್ತು ಮದ್ಯಪಾನ ಸೇವಿಸಿ ಅಂದರೆ ಕುಡಿದು ಅಮಲಿನಲ್ಲಿ ಗಾಡಿಯನ್ನು ಚಾಲನೆ ಮಾಡಬಾರದು. ಇಂತಹ ಹಲವು ರೂಲ್ಸ್ಗಳ ಬಗ್ಗೆ ನಮ್ಮ BV5 ನ್ಯೂಸ್ ವಾಹಿನಿಯ ಮೂಲಕ ಪ್ರತಿ ಡ್ರೈವರ್ಗಳಿಗೆ ಮನವಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ PSI 2 AS ಕಮತಗಿ ಮತ್ತು ಹವಾಲ್ದಾರ್ ವಿಜಯ್ ಪೂಜಾರಿ ವಿಜಯ್ ವಾಗಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಹೆಚ್ಚು ಕಡಿಮೆ ಆಗಿ ಏನು ಎಕ್ಸಿಡೆ ಅಂತ ಹೇಳ್ಕೇಳಕ್ಕವ ಸಂಚಾರಿ ಪೊಲೀಸ್ ಠಾಣೆ ಚಿಕ್ಕೋಡಿ PSI ಮಾತಾಡ್ತಿರೋದು. ಈಗ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ ಅಪಘಾತ ಪ್ರಕರಣಗಳ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಮೇಲಾಧಿಕಾರಿಗಳ ಸೂಚನೆಯ ಮೇರೆಗೆ ಮತ್ತು ನಮ್ಮ ಆಸ್ ಎ ಪೊಲೀಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಾವು ಒಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಂತೆ ಇವತ್ತು ನಾವು ಗೂಡ್ಸ್ ಗಾಡಿ ಡ್ರೈವರ್ಗೆ ಮತ್ತು ಸ್ವಲ್ಪ ಬೈಕ್ ಹೊಡೆಯೋರಿಗೆ ಮತ್ತು ಎಲ್ಲ ಚಿಕ್ಕೋಡಿ ಸಿಟಿಯಲ್ಲಿರುವಂಥ ಜನರಿಗೆ ಒಂದು ನಾಲೆಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಾವು ಮೇನ್ ಹೇಳ್ತಿರೋದು ಏನಂದರೆ ಗೂಡ್ಸ್ ಗಾಡಿ ಡ್ರೈವರ್ ಮೇಲೆ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದ್ದೀವಿ. ಯಾಕಂದರೆ ಈಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿರೋದು ಗೂಡ್ಸ್ ಡ್ರೈವರ್ಗಳು ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗೋದ್ರಿಂದ ಹಿಂದಿನಿಂದ ಬಂದು ಗಾಡಿ ಗುದ್ದಿತ್ತಂದರೆ ಅಲ್ಲಿ ಆಕ್ಸಿಡೆಂಟ್ ಆದ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಆ ಕಾರಣಕ್ಕಾಗಿ ನಾವು ಗೂಡ್ಸ್ ಗಾಡಿ ಡ್ರೈವರ್ಗಳಿಗೆ ತಮ್ಮ ದಾಖಲಾತಿಗಳನ್ನ ಇಟ್ಕೋಬೇಕು, ಅವ್ರದ್ದು ಲೈಸೆನ್ಸ್ ಇಟ್ಕೋಬೇಕು, ಇನ್ಸೂರೆನ್ಸ್ ಕ್ಲಿಯರ್ ಇಟ್ಕೋಬೇಕು ಮತ್ತು ಯೂನಿಫಾರ್ಮ್ ಹಾಕೋಬೇಕು ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು ಅನ್ನುವ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಇವರು ಎಲ್ಲರೂ ಬೈಕ್ ಹೊಡೆಯೋದ್ರಿಂದ ಬೈಕ್ ಸವಾರರು ಆಗಿರುತ್ತಾರೆ ಇವರು, ಹಾಗಾಗಿ ಅವರಿಗೂ ಸಹಿತ ಅಪಘಾತ ಪ್ರಕರಣಗಳನ್ನ ತಗ್ಗಿಸುವ ಉದ್ದೇಶದಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು. ನಾವು ಫೈನ್ ಹಾಕೇ ಹಾಕ್ತೀವಿ, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಅವಾಗ ನೋಡಪ್ಪ ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶ ಬೇಡ. ಪೊಲೀಸರು ಫೈನ್ ಹಾಕೋ ಉದ್ದೇಶ ಏನಂದರೆ ಅಪಘಾತ ಪ್ರಕರಣಗಳನ್ನ ಕಡಿಮೆ ಮಾಡಬೇಕು, ಜನರ ಸಾಯಬಾರದು ಅನ್ನೋದೊಂದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಎಲ್ಲರಿಗೂ ನಮಗೆ ತಿಳಿದ ಮಟ್ಟಿಗೆ ನಾವು ಅರಿವನ್ನು ಮೂಡಿಸಿದ್ದೀವಿ. ಇನ್ನೊಂದು ಹೇಳಬೇಕಂದ್ರೆ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಅವರು ಓವರ್ ಸ್ಪೀಡ್ ಜಾಸ್ತಿ ಅಪಘಾತಗಳಿಗೆ ಕಾರಣ ಆಗ್ತಿರೋದೇ ಓವರ್ ಸ್ಪೀಡಾಗಿ ಗಾಡಿ ಓಡಿಸ್ತಿರೋದ್ರಿಂದ ಎಲ್ಲರೂ ಬೈಕ್ ಆಯಿತು, ಕಾರ್ ಆಯಿತು, ಎಲ್ಲ ಗೂಡ್ಸ್ ಗಾಡಿಯವರಾಯಿತು. ಹಾಗಾಗಿ ಅವರಿಗೆ ಒಂದು ಮುನ್ನೆಚ್ಚರಿಕೆ, ಇಷ್ಟು ದಿನ ಓವರ್ ಸ್ಪೀಡ್ ಕೇಸ್ಗಳು ಕಡಿಮೆ ಆಗ್ತಿದ್ವು. ಹಾಗೆ ಈಗ ನಮ್ಮಲ್ಲಿ ಓವರ್ ಸ್ಪೀಡ್ ಮಷಿನ್ ಕೊಟ್ಟಿದ್ದಾರೆ, ನಾವು ಎಲ್ಲ ಕಡೆ ನಿಂತು ಎಲ್ಲಿ ಅಲ್ಲಿ ಮಿನಿಮಮ್ಗಿಂತ ಜಾಸ್ತಿ ಸ್ಪೀಡ್ ಇದ್ದರೆ ಅವರಿಗೆ ನಾವು ಓವರ್ ಸ್ಪೀಡ್ ಪ್ರಕರಣ ದರ್ಜೆಯಲ್ಲಿ ದಂಡ ಹಾಕ್ತೀವಿ. ಮತ್ತು ರಾತ್ರಿ ಹೊತ್ತು ಇವರೆಲ್ಲ ಕೆಲಸ ಮಾಡಿರ್ತಾರೆ, ದಂದಿರ್ತಾರೆ ಅನ್ನೋ ಉದ್ದೇಶದಿಂದ ಕುಡಿದು ಗಾಡಿ ಓಡಿಸುವ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಎಲ್ಲರಿಗೂ ಹೇಳೋದಂದರೆ ಕುಡಿದು ಗಾಡಿ ಓಡಿಸ್ಬೇಡ್ರಿ, ಅದರಿಂದನೂ ನೀವು ಕುಡಿದು ನೀವು ಸಫರ್ ಆಗೋದಲ್ದೇನೂ ಇನ್ನೊಬ್ಬ ಯಾವನ್ನು ಸಾಯುವ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಕುಡಿದು ಗಾಡಿ ಓಡಿಸಿದ್ರೂ ನಾವು ದಂಡ ಹಾಕ್ತೀವಿ. ದಂಡ ಹಾಕೋದು ನಮ್ಮ ಉದ್ದೇಶ ಅಲ್ಲ, ಜೀವವನ್ನು ಉಳಿಸಬೇಕು. ಅದರ ನಿಟ್ಟಿನಲ್ಲಿ ನಾವು ಒಬ್ಬರೇ ಬರೀ ಪೊಲೀಸರೇ ಮಾಡಿದರೆ ಆಗೋದಿಲ್ಲ, ನಿಮ್ಮ ಎಲ್ಲರ ಸಹಕಾರ ಬೇಕು, ನಿಮಗೆಲ್ಲರಿಗೂ ನಾಲೆಜ್ ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡೀವಿ. ನಾವು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ರೂಲ್ಸನ್ನು ಫಾಲೋ ಮಾಡಿ ಎಲ್ಲರೂ ಕೈ ಜೋಡಿಸೋಣ, ಅಪಘಾತ ಪ್ರಕರಣಗಳನ್ನ ಕಡಿಮೆ ಮಾಡೋಣ. ಎಲ್ಲ ಒಬ್ಬರು ಜೀವ ಉಳಿಸಿದ್ರು ಆ ಪುಣ್ಯ ನಮಗೆ ಹತ್ತುತ್ತೆ, ನಿಮಗೆಲ್ಲರೂ ಹತ್ತುತ್ತೆ ಅನ್ನೋ ಉದ್ದೇಶದಿಂದ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.